ಎಲ್ಲರಿಗೂ ನಮಸ್ಕಾರ ಬದನೆಯಲ್ಲಿರುವ ಹತ್ತಾರು ಪ್ರಯೋಜನ ಗೊತ್ತಾದರೆ ಶಾಕ್ ಆಗ್ತೀರಾ ಅದೇನು ಗೊತ್ತಾ ತಿಳಿಯಲು ಈ ವಿಡಿಯೋ ನೋಡಿ ಕೆಲವರು ಬದನೆಕಾಯಿಯಿಂದ ದೂರ ಹೋಗುವರು ಇದರಲ್ಲಿರುವಂತಹ ಪೋಷಕಾಂಶಗಳನ್ನು ತಿಳಿದರೆ ಮಾತ್ರ ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಬದನೆಕಾಯಿಯನ್ನು ತಿನ್ನುವರು ಎಲ್ಲ ತರಕಾರಿಗಳಂತೆ ಬದನೆಯಲ್ಲಿಯೂ ಹಲವಾರು ರೀತಿಯ ಪೌಷ್ಟಿಕಾಂಶಗಳು ಹಾಗೂ ಅದರಿಂದ ಆರೋಗ್ಯ ಲಾಭಗಳು ಇವೆ ಬದನೆಕಾಯಿಯಲ್ಲಿ ಅತ್ಯಧಿಕ ಮಟ್ಟದ ಆಂಟಿ ಆಕ್ಸಿಡೆಂಟ್ ಮಟ್ಟವು ಇರುವುದು ಆಂಥೋಸಿಯನ್ಸಿಸ್ ಎನ್ನುವ ಅಂಶವು ಹೃದಯದ ಆರೋಗ್ಯ ಕಾಪಾಡುವುದು ಅತ್ಯಧಿಕ ನೀರಿನಂಶವನ್ನು ಹೊಂದಿರುವಂತಹ ಬದನೆಯು ಮೂತ್ರವರ್ಧಕ ಮತ್ತು ವಿರೇಚಕ ಬದನಿಯಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಾದ ಸತು ಫಾಸ್ಫರಸ್ ಕಬ್ಬಿನಾಂಶ ಕ್ಯಾಲ್ಷಿಯಂ ಮತ್ತು ವಿಟಮಿನ್ ಬಿ ಸಂಕಿರಣಗಳಾದ ಬಿ ಒನ್ ಬಿ ಟೂ ಬಿ ಟ್ವೆಲ್ ಹಾಗೂ ಬಿ ಸಿಕ್ಸ್ ಇದೆ ಹೃದಯದ ಕಾಯಿಲೆ ಅಪಾಯ ತಗ್ಗಿಸುವುದು ಬದನಿಯಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಹೃದಯದ ಕಾಯಿಲೆಯ ಅಪಾಯ ತಗ್ಗಿಸುವುದು ಎಂದು ಅಧ್ಯಯನಗಳು ಹೇಳಿವೆ ಹೃದಯ ಕಾಯಿಲೆಗೆ ಕಾರಣವಾಗುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸೈರೈಡ್ಗಳು ಬದನೆ ಸೇವನೆಯಿಂದ ಕಡಿಮೆಯಾಗುವುದು ಹೃದಯದ ಕಾಯಿಲೆಯನ್ನು ದೂರವಿಡಲು ಬದನೆ ತಿನ್ನಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸುವುದು ಬದನೆಯಲ್ಲಿ ನಾರಿನಾಂಶವು ಅತ್ಯಧಿಕವಾಗಿದ್ದು ಇದು ಜೀರ್ಣಕ್ರಿಯೆ ಮತ್ತು ದೇಹವು ಸಕ್ಕರೆ ಅಂಶವನ್ನು ಹೀರಿಕೊಳ್ಳುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಾಪಾಡುವುದು ಬದನೆಯಲ್ಲಿ ನಾರಿನಾಂಶ ಅತ್ಯಧಿಕವಾಗಿದೆ ಮತ್ತು ಕ್ಯಾಲೋರಿ ಕಡಿಮೆ ಇದೆ ಇದು ತೂಕ ಇಳಿಸಿಕೊಳ್ಳಲು ತುಂಬ ಪರಿಣಾಮಕಾರಿ ಆಹಾರ ಬದನಿಯಲ್ಲಿ ಹದಿಮೂರು ರೀತಿಯ ಪೆನಾಲಿಕ್ ಅಂಶಗಳು ಇದ್ದು ಕ್ಯಾನ್ಸರ್ ವಿರುದ್ಧ ಹೋರಾಡುವಂತಹ ಸಾಮರ್ಥ್ಯ ಹೊಂದಿದೆ ಬದನೆಯ ಇನ್ನೊಂದು ಪರಿಣಾಮಕಾರಿ ಅಂಶವೆಂದರೆ ಇದು ರಕ್ತ ಸಂಚಾರವನ್ನು ವೃದ್ಧಿಸುತ್ತದೆ ಎನ್ನುವುದಾಗಿದೆ ದಿನವೂ ಬದನೆಕಾಯಿಯನ್ನು ಸೇವಿಸುವುದು ಮೆದುಳನ್ನು ಸಮೃದ್ಧಗೊಳಿಸುತ್ತದೆ ಬದನೆಕಾಯಿಯನ್ನು ತಿನ್ನುವುದರಿಂದ ನಮ್ಮ ಗಂಡಲಿನಲ್ಲಿ ತೊಂದರೆ ಕೊಡುವ ಅಧಿಕ ಕಫವನ್ನು ತೆಗೆಯಬಹುದು ಮತ್ತು ಉಸಿರಾಟ ಹಾಗೂ ಕೆಮ್ಮನ್ನು ಸಹ ಸುಧಾರಿಸಬಹುದು ಗರ್ಭಿಣಿಯರು ಮಾತ್ರ ಪದನೆಕಾಯಿಯನ್ನು ಅತಿಯಾಗಿ ತಿನ್ನಬಾರದು ಯಾಕೆಂದರೆ ಇದರಿಂದ ದುಷ್ಪರಿಣಾಮ ಉಂಟಾಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಅಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಕನ್ನಡ ಸ್ಟಾರ್ ಟಿ ವಿ ಧನ್ಯವಾದಗಳು